ಒಂದು ಪ್ರೆಸೆಂಟ್ ಸಿನಾರಿಯೋ ಬಗ್ಗೆ ಮಾತನಾಡೋದಾದ್ರೆ ಆಯುರ್ವೇದದ ಅವಶ್ಯಕತೆ ಎಷ್ಟು ಮಟ್ಟಿಗೆ ಇರಬಹುದು ತುಂಬ ಇದೆ ಎರಡು ಕಾರಣಕ್ಕೆ ಆದರೆ ಆಯುರ್ವೇದ ಅನ್ಫಾರ್ಚುನೇಟ್ಲಿ ಆಲ್ಸೋ ಬಿಸ್ನೆಸ್ ಆಗ್ತಾ ಇದೆ ಕ್ರಯ ಹೆಚ್ಚಾಗ್ತಾ ಇದೆ ಆಯುರ್ವೇದದಲ್ಲಿ ನಿಜವಾಗಿ ಪದ್ಧತಿಗಳಲ್ಲಿ ಔಷಧಿಗೆ ಅಷ್ಟು ಕ್ರಯ ಇರಬೇಕು ಅಂತಿಲ್ಲ ಮತ್ತೆ ಹೆಚ್ಚು ಔಷಧಿ ಬೇಕು ಅಂತಿಲ್ಲ ಬೇರೆ ಬೇರೆ ವಿಧಾನದಲ್ಲಿ ಅದು ಪಂಚಕರ್ಮ ಇರಬಹುದು ಅದು ಕಷಾಯಗಳಿರ್ಬೋದು ಅದು ಭಸ್ಮಗಳಿರ್ಬೋದು ಇದರಿಂದ ಎಲ್ಲ ಎಷ್ಟೋ ಕಾಯಿಲೆಗಳು ಉಣಾಗ್ತವೆ ಆದ್ರೆ ಈಗ ಏನು ಮಾಡಿದ್ದಾರೆ ಅವರು ಕೂಡ ಕಲ್ತಿದ್ದಾರೆ ದುಡ್ಡು ಮಾಡೋದು ಹೇಗೆ ಅಂತ ಅವರು ಕೂಡ ಅವರ ಕ್ರಯವನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ ಮತ್ತು ಔಷಧಿ ಮಾಡ್ತಾರೆ ಇದು ಹರ್ಬಲ್ ಮೆಡಿಸಿನ್ಸ್ ಆಯುರ್ವೇದ ದೊಡ್ಡ ಸೈನ್ಸ್ ಅದು ಇವರೆಲ್ಲ ಹೇಳ್ತಾರೆ ಆಯುರ್ವೇದ ಸೈನ್ಸ್ ಅಲ್ಲಮ್ಮ ನಮ್ಮ ವೆಸ್ಟರ್ನ್ ಮೆಡಿಸಿನ್ ಮಾತ್ರ ಸೈನ್ಸ್ ಅಂತ ಹೇಳುವವರಿಗೆ ಸೈನ್ಸ್ ಅಂದರೆ ಏನಂತೂ ಗೊತ್ತಿಲ್ಲ ಸೈನ್ಸ್ ಅಂದರೆ ಮೆಥಮ್ಯಾಟಿಕಲ್ ಬೇಸ್ಡ್ ಸೈನ್ಸ್ ಈಸ್ ಮೇಕಿಂಗ್ ಮಾಡೆಲ್ಸ್ ವಿಚ್ ಆರ್ ಮೆಥಮ್ಯಾಟಿಕಲ್ ಕನ್ಸ್ಟ್ರಕ್ಸ್ ವಿಚ್ ವಿತ್ ವರ್ಬಲ್ ಜಪೋಸ್ ಟು ವರ್ಕ್ ಇದಕ್ಕೆ ಹೇಳೋದು ಸಾಯನ್ಸ್ ಅಂತ ಆ ರೀತಿಯಲ್ಲಿ ನೋಡಿದರೆ ವೆಸ್ಟರ್ನ್ ಸೈನ್ಸ್ ಲೀನಿಯರ್ ಮ್ಯಾಥಮ್ಯಾಟಿಕ್ಸ್ ಯೂಸ್ ಮಾಡೋದು ಹ್ಯೂಮನ್ ಬಾಡಿ ನಾನ್ ಲೀನಿಯರ್ ಇದು ನಮ್ಮ ಸೈನ್ಸ್ ಎಲ್ಲ ತಪ್ಪು ಆಯುರ್ವೇದ ಹೋಲಿಸ್ಟಿಕ್ ನಾನ್ ಲೀನಿಯರ್ ಸೈನ್ಸು ನಮ್ಮ ದೇಹ ಕೂಡ ಹೋಲಿಸ್ಟಿಕ್ ನಾನ್ ಲೀನಿಯರ್ ಸೈನ್ಸ್ ಆಯುರ್ವೇದ ನಮ್ಮ ದೇಹಕ್ಕಾಗಿಯೇ ಮಾಡಿದ್ದು ಆಯುರ್ವೇದ ಅಂದರೆ ಸಮ್ಮ ಸಣ್ಣ ವಿಷಯ ಅಲ್ಲ ಅದು ವೇದದಿಂದ ಬಂದದ್ದು ಅಥರ್ವ ವೇದದಿಂದ ಬಂದದ್ದು ಈಗ ಎಲ್ಲಿವರೆಗೆ ಅಂದರೆ ಲೇಟೆಸ್ಟ್ ಸೈನ್ಸ್ ಹೇಳೋದು ಕ್ವಾಂಟಮ್ ಫಿಸಿಕ್ಸ್ ಅಂತ ಕ್ವಾಂಟಮ್ ಫಿಸಿಕ್ಸ್ನ ದೊಡ್ಡ ದೊಡ್ಡ ಗುರುಗಳು ಕ್ವಾಂಟಮ್ ಫಿಸಿಕ್ಸನ್ನು ಕಂಡು ಹುಡುಕಿದವರು ಹೇಳ್ತಾರೆ ನಮಗೆ ಕ್ವಾಂಟಮ್ ಫಿಸಿಕ್ಸ್ ಅರ್ಥ ಆದದ್ದೇ ಭಾರತೀಯ ಸನಾತನ ಧರ್ಮವನ್ನು ಅರ್ಥ ಅಂತ ನಿಮಗೆ ಎರಡು ಬೈತ್ ಹೇಳ್ತಾನೆ ವರ್ನರ್ ಹೈಸನ್ ಭಾಗದ ಭಾಳ ದೊಡ್ಡ ಕ್ವಾಂಟಮ್ ಫಿಸಿಕ್ಸ್ ಪ್ರೈಸ್ ಎಲ್ಲ ಸಿಕ್ಕಿದೆ ಅವ್ನು ಹೇಳ್ತಾನೆ ಐ ಅಂಡರ್ಸ್ಟುಡ್ ಕ್ವಾಂಟಮ್ ಫಿಸಿಕ್ಸ್ ಓನ್ಲಿ ಆಫ್ಟರ್ ಐ ಅಂಡರ್ಸ್ಟುಡ್ ಇಂಡಿಯನ್ ಫಿಲಾಸಫಿ ಮ್ಯಾಕ್ಸ್ ಪ್ಲಾಂಕ್ ಹೇಳ್ತಾನೆ ಅದು ಕ್ವಾಂಟಮ್ ಫಿಸಿಕ್ಸ್ ಕಮ್ಸ್ ಫ್ರಮ್ ದ ಇಂಡಿಯನ್ ಆರಿಜಿನ್ ಪೀಟರ್ ಡ್ಯೂರ್ ಹೇಳ್ತಾನೆ ಐ ಆಮ್ ಎ ಸ್ಮಾಲ್ ಫ್ರೈ ಇನ್ ಫ್ರಂಟ್ ಆಫ್ ದ ಇಂಡಿಯನ್ ಸೇಜಸ್ ಹೂ ಕಾಲ್ಡ್ ದಿಸ್ ಕ್ವಾಂಟಮ್ ಫಿಸಿಕ್ಸ್ ವಿಚ್ ಐ ಕಾಲ್ ಎಸ್ ಎ ಡಿ ಫಾರ್ ವಿಚ್ ಐ ಗಾಟ್ ದ ಪ್ರೈಸ್ ದೇ ಕಾಲ್ ಇಟ್ ಇಸ್ ಅದ್ವೈತ ಆ್ಯಂಡ್ ವಿಚ್ ದ ಬೆಟರ್ ಕಾನ್ಸೆಪ್ಟ್ ಅದು ಅದರ ಅರ್ಥ ಏನು ಅಂದರೆ ನಮ್ಮಲ್ಲಿ ಇಲ್ಲಿ ಹೇಳ್ತಾರೆ ಆಯುರ್ವೇದ ಒಂದು ಮದ್ದಲ್ಲ ಇವ್ರು ಏನು ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ ಅವರಿಗೆ ಇಂಥ ಗುರುಗಳ ವಿಷಯ ಗೊತ್ತಿಲ್ಲ ಅದೇನಾಗ್ತದೆ ಈಗ ನಾವು ಹೇಳೋದು ಸ್ವಲ್ಪಕ್ಕೆ ವಿಜ್ಞಾನ ಕಲ್ತಾರೆ ಸಾಕು ದೇವರಿಲ್ಲ ಅಂತ ಹೇಳ್ತಾರೆ ದೇವರಿಲ್ಲ ಅಂತ ಹೇಳೋದು ಅವೈಜ್ಞಾನಿಕ ನಮ್ಮ ಪ್ರೂಫ್ ಇಲ್ಲ ದೇವರು ಇಲ್ಲ ಇದ್ದಾರೆ ಅಂತ ಪ್ರೂಫ್ ಇಲ್ಲ ಹೌದು ದೇವರು ಇಲ್ಲ ಅಂತ ಪ್ರೂಫ್ ಇಲ್ಲ ವಿಜ್ಞಾನದಲ್ಲಿ ಈಗ ಯಾರೂ ಇಲೆಕ್ಟ್ರಾನ್ ನೋಡಲಿಲ್ಲ ಇಲೆಕ್ಟ್ರಾನ್ ಉಂಟು ಅಂತ ನಂಬ್ತಾರೆ ಹೇಗದು ಅದು ಅದರಲ್ಲಿ ಕ್ವಾಂಟಮ್ ಕ್ವಾಂಟಮ ಏನು ಹೇಳ್ತದೆ ವಿ ಕ್ಯಾನ್ ಕಾಂಪ್ರಹೆಂಡ್ ಮಚ್ ಮೋರ್ ದ್ಯಾನ್ ವಾಟ್ ವಿ ಕ್ಯಾನ್ ಗ್ರಾಸ್ ನಮ್ಮ ಕಣ್ಣು ಮೂಗು ಕಿವಿ ಕೈ ನಾಲಿಗೆಯಿಂದ ಗೊತ್ತಾಗುತ್ತಿದ್ದು ಹೆಚ್ಚೆ ಎಷ್ಟೋ ವಿಚಾರಗಳು ಫಿಸಿಕ್ಸ್ ಗೊತ್ತಾಗ್ತದೆ ಮತ್ತು ಫಿಸಿಕ್ಸ್ನಲ್ಲಿ ಈ ಲೋಕ ಎಲ್ಲ ಅದೊಂದು ಮಾಯ ಅದು ಅದಕ್ಕೆ ವರ್ಕ್ಲಿಷ್ ಕೀಟ್ ಅಂತ ಹೇಳೋದು ಜರ್ಮನಲ್ಲಿ ಅದನ್ನೇ ಶಂಕರ ಮಾಯಾ ಅಂತ ಹೇಳಿದ್ದು ಇದೆಲ್ಲ ಇದು ಏನು ನಮಗೆ ಅಂದರೆ ನಮ್ಮ ಹಳೆಯ ವಿಜ್ಞಾನದಲ್ಲಿ ತುಂಬ ಒಳ್ಳೆಯ ವಿಚಾರಗಳಿವೆ ಅದನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು ಮತ್ತು ನಾವು ಸ್ವಲ್ಪ ಒಳ್ಳೆಯವರಾಗಲಿ ಪ್ರಯತ್ನ ಮಾಡಬೇಕು ಒಳ್ಳೆಯವರಾದ ಕೂಡಲೇ ಈ ತಾನು ಯಾರಾದರೂ ಇನ್ನೊಬ್ಬರು ಕಷ್ಟದಲ್ಲಿರುವಾಗ ಹಣ ಮಾಡುವ ಪ್ರಯತ್ನ ಮಾಡಬೇಕು ಅಂತ ಆ ಬುದ್ಧಿ ಬರುವುದಿಲ್ಲ ಆದರೆ ಅನ್ಫಾರ್ಚುನೇಟ್ಲಿ ವಾಟ್ ಹ್ಯಾಪನ್ಸ್ ನಮ್ಮ ವಿದ್ಯಾ ಶಿಕ್ಷಣ ವಿಚಾರ ಕೂಡ ಪಾಶ್ಚಾತ್ಯವಾಗಿದೆ ಈಗ ಅದು ಖಾಲಿ ಹಣ ಮಾಡೋದಕ್ಕೆ ಎಜುಕೇಶನ್ ಈಸ್ ಫಾರ್ ವೆಲ್ದಿ ಕ್ಯಾರಿಯರ್ ಇವತ್ತು ನಾವು ಮಾನವೀಯತೆ ಕಳ್ಕೊಂಡಿದ್ದೇವೆ ನಮಗೆ ಮಾನವೀಯತೆ ಇಲ್ಲ ಇನ್ನೊಬ್ಬರ ಸುಖ ಕಷ್ಟ ನಮ್ಗೆ ಗೊತ್ತೇ ಇಲ್ಲ ನಮ್ಗೆ ಬಿದ್ದು ಹೋಗಲಿಲ್ಲ ನಾನು ಸಾಕು ಸೊ ಸಾಕು ಇನ್ನೊಬ್ಬ ಸತ್ತನೂ ತೊಂದರೆ ಇಲ್ಲ ಇನ್ನೊಬ್ಬರಿಗಾಗಿ ನಾನು ಬದುಕಬೇಕು ಅಂತ ಹೇಳುವಂಥ ಒಂದು ಈ ಪರೋಪಕಾರಾರ್ಥ ಮಿತ ಶರೀರ ಅಂತ ಹೇಳುವ ಧರ್ಮ ಉಂಟಲ್ಲ ಇದು ಬಹಳ ದೊಡ್ಡ ಧರ್ಮ ಇದು ಆರೋಗ್ಯಕ್ಕೂ ಒಳ್ಳೆಯದು